ಮಾಜಿ ಮಹಾನಗರಪಾಲಿಕೆ ಸದಸ್ಯರು, ಹಿಂದಿನ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಯೋಗೇಶ್ ಅವರು, ಸೌತ್ ಬ್ಲಾಕ್ ನಾರ್ತ್ ಬ್ಲಾಕ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಹಾಗೇನೆ ಡಿ ಸಿ ಸಿ ವಕ್ತಾರರಾಗಿರ್ತಕ್ಕಂಥ ರಮೇಶ್ ಶೆಟ್ಟಿಯವರು, ಹಾಗೇನೆ ಇನ್ನು ಕಾಂಗ್ರೆಸ್ ಪಕ್ಷದಿಂದ ಸುಮಾರು ಏಳು ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಜಿಲ್ಲೆ ಜೊತೆಗೆ ಶಿವಮೊಗ್ಗನೂ ಕೂಡ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಮತ್ತು ಗೀತಾ ಶಿವರಾಜ್ಕುಮಾರ್ ಅವರನ್ನು ಪಕ್ಷದ ವತಿಯಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆಯನ್ನು ಮಾಡಿ ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಅದಕ್ಕೆ ನನಗನ್ಸುತ್ತೆ ವಾತಾವರಣ ತುಂಬ ಚೆನ್ನಾಗಿದೆ. ಈಗ ಕೂಡ ತುಂಬ ಗ್ಯಾರಂಟಿಗಳು ಬಂದಿದ್ದಾವೆ. ಮೊನ್ನೆ ನರೇಂದ್ರ ಮೋದಿಯವ್ರ ಗ್ಯಾರಂಟಿ ಬಂತು. ಇವರು ಹೋದ ಸತಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕಾ ಟಿಪ್ಪಣಿಯನ್ನು ಮಾಡಿ ಹೀನವಾಗಿ ಬೀದಿ ಬೀದಿಯಲ್ಲೂ ಕೂಡ ಭಾಷಣವನ್ನು ಮಾಡಿಕೊಂಡು ಈ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಇದು ಎ ಟಿ ಎಂ ಕಾರ್ಡ್ ಇದ್ದಂಗೆ ಖಜಾನೆ ಖಾಲಿ ಆಗ್ಬಿಡುತ್ತೆ, ಇಲ್ಲ ದೇಶ ಬರ್ಬಾದ ಆಗ್ಬಿಡುತ್ತೆ ಅಂತ ಹೇಳಿದವ್ರೆ ಇವರು. ಮತ್ತೆ ಯಾಕೆ ಇವತ್ತು ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ? ಏನು 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 ವಿಶ್ವಾಸದ ಮೇಲೆ ಹೇಳ್ತಾ ಇದ್ದಾರೆ? ನರೇಂದ್ರ ಮೋದಿಯವರು ಗ್ಯಾರಂಟಿ ಬರ್ಬಾದಾಗಲ್ಲ. ನರೇಂದ್ರ ಮೋದಿಯವರ ತೀರ್ಮಾನ, ನರೇಂದ್ರ ಮೋದಿಯವರ ಸರ್ಕಾರದ ತೀರ್ಮಾನ, ರಾಷ್ಟ್ರೀಯ ಸರ್ಕಾರದ ರಾಷ್ಟ್ರ ಮಟ್ಟದ ಸರ್ಕಾರದ ತೀರ್ಮಾನಗಳು ಹೆಂಗಿದಾವೆ ಅಂತ ಹೇಳಿದರೆ, ನಿಜವಾಗ್ಲೂ ಖಜಾನೆ ಬರ್ಬಾದ್ ಮಾಡಿದ್ದೆ ಅವರು. ರಾಘವೇಂದ್ರ ಅವರು ಫಸ್ಟ್ ಟೈಮ್ ಸಂಸದರಾದ್ರಲ್ಲ, ಏನ್ ಕಡಿದು ಬಂದ್ರಂತೆ ಹಡಬಿಟ್ಟಿ ದುಡ್ಡಲ್ಲಿ ಬರೋದೊಂದು ಬಿಟ್ರೆ ಆಂಬ್ಯುಲೆನ್ಸ್ ಅಲ್ಲಿ ಬರಲಿಲ್ಲ, ಪೊಲೀಸ್ ಜೀಪ್ ಅಲ್ಲಿ ಬರಲಿಲ್ಲ, ಏನ್ ಕಿಸ್ತಿದ್ರಂತೆ ಅವಾಗ? ನೀವು ನೋಡಿ ಈ ತರ ಎಲ್ಲ ಪ್ರಶ್ನೆಗಳಿದಾವಲ್ಲ, ಅವನ್ನೆಲ್ಲ ಕಸಿದ್ಬಿಟ್ಟಿಗೆ ಹಾಕಿ. ಯಾವತ್ತು ಕೂಡ ಗೀತಾ ಶಿವರಾಜ್ಕುಮಾರ್ ಅವ್ರದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವ ಇದೆ ಅವ್ರ ಸಮಾಜ ಸೇವೆಯಲ್ಲಿ. ಇವ್ರು ಯಾರು ಏನು ಮಾಡದೆ ಅಷ್ಟು ಮಾಡಿದ್ದಾರೆ, ಆದರೆ ಇವ್ರು ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ, ಅವ್ರು ಪ್ರಚಾರ ಮಾಡ್ಕೊಂಡು ಹೋಗೋದಕ್ಕೆ ಹೋಗೋದಿಲ್ಲ. ಸೋತ ಮೇಲೆ ಬಂದು ನಾ ಸೋತಿದ್ದೀನಿ ಅಂತೇಳಿ ಎಲ್ಲ ಕಡೆ ಊರು ತುಂಬ. ನಾನು ಐದು ವರ್ಷ ಬಂದಾಗೆಲ್ಲ ನಾನು ಏನು ಮಾಧ್ಯಮದವ್ರ ಜೊತೆಗೆ ಏನು ಅಡ್ಡಾಡ್ತಾ ಇರಬೇಕಾ? ಅದೇನು ರೋಗನ ಅದು? ದಿನ ಬೆಳಗ್ಗೆ ಹೋಗೋದು, ಒಂದು ರಿಬ್ಬನ್ ಕಟ್ ಮಾಡಿದ ತಕ್ಷಣ ಎಲ್ಲ ಪೇಪರಲ್ಲಿ ಹಾಕ್ಸ್ಕೊಂಡ ತಕ್ಷಣ ಅಭಿವೃದ್ಧಿ ಆಗ್ಬಿಡ್ತಲ್ರಿ. ರಾಘವೇಂದ್ರ ಅವ್ರದ್ದು ಏನಿತ್ತು ಸಾಧನೆ ಈ ಜಿಲ್ಲೆಗೆ? ಮುಖ್ಯಮಂತ್ರಿಗಳು ಪುತ್ರರು ಅನ್ನೋದು ಒಂದು ಬಿಟ್ಟರೆ ಇನ್ನೇನ್ರಿ ಇತ್ತು? ಈ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿ ಮತ್ತು ಜನರಿಗೆ ಹತ್ತಿರ ಆಗ್ತಕ್ಕಂಥ ಆಶ್ರಯ ಆರಾಧನ, ಉಚಿತವಾಗಿ ವಿದ್ಯುತ್ ಶಕ್ತಿ, ಗ್ರಾಮೀಣ ಕೃಪಾಂಕ, ಇಂಥ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಬಂಗಾರ ಪೂರ ಅಸೋಲನ್ನು ಅನುಭವಿಸ್ಬೇಕಾಯ್ತು. ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲದೆ ಈ ಶಿವಮೊಗ್ಗ ಜಿಲ್ಲೆ ಜನತೆಗೂ ಗೊತ್ತಿದೆ ಯಾವ ರೀತಿ ರಾಘವೇಂದ್ರ ಗೆದ್ದಿದ್ದಾರೆ ಅಂತೇಳಿ. ಅದನ್ನ ಸೋಲನ್ನ ಈ ಸಂದರ್ಭದಲ್ಲಿ ಇದೇ ಜನರು ಕೊಡ್ತಾರೆ, ಈ ಜಿಲ್ಲೆಯಲ್ಲಿ ಕೊಡ್ತಾರೆ, ಈ ಸತಿ ಕೊಡ್ತಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ತಾರೆ. ಅದಕ್ಕೆ ಈ ಪ್ರಶ್ನೆ ಇದೆಯಲ್ಲ, ಈ ಹರಿದಾಡೋದು ಓಡಾಡೋದು ಇವನ್ನೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ. ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಡಬೇಕಾಗತ್ತೆ, ಅವಕಾಶ ಕೊಟ್ಟು ಮಾಡಬೇಕಾಗ್ತದೆ. ಅವಕಾಶ ಕೊಟ್ಟ ಮೇಲೆ ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ಮಾಡಬೇಕಾಗತ್ತೆ. ಅವಕಾಶ ಕೊಟ್ಟು ರಾಘವೇಂದ್ರ ಏನು ಮಾಡ್ದ ಅಂತ ಹೇಳಿದ್ರೆ, ಇಡೀ ರಾಜ್ಯ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಎಲ್ಲಿಗೆ ಇದಕ್ಕೆ ಓಡಾಡೋದು, ಹೈಕೋರ್ಟಿಗೆ, ಶರಾವತಿ ಸಂತ್ರಸ್ತರಿಗೆ, ಲ್ಯಾಂಡ್ ಗ್ರ್ಯಾಬಿಂಗ್ ಅವ್ರ ತಂದೆಯವರೇ ಮಾಡಿದ್ದದು 2012. ಇಂಥ ನಾನು ಹೇಳ್ತಾ ಇದ್ದೀನಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ಅಂತೂ ಸಿಕ್ಕಾಪುರೇ ಹರಿದಾಡ್ಬಿಟ್ಟಿದೆ. ನನ್ನ ಇಲಾಖೆ ನಾನು ಮಂತ್ರಿ ಆದ್ಮೇಲೆ ಅಂತೂ ಇನ್ನೂ ಹರಿದಾಡ್ತು. ತುಂಬ ಸುಮಾರಷ್ಟು ಜನರು ನನ್ನದು ಚೆಕ್ ವಿಚಾರದಲ್ಲಿ ಎಲ್ಲ ಹಾಕಿದ್ರಲ್ಲ, ಈ ಚೋಟಾ ಮೋಟಾ ಚೆಕ್ ಬಂದ ತಕ್ಷಣ ಹೆಂಗೆ ಬಾಯಿ ಮುಚ್ಕೊಂತು? ಚೋಟಾ ಸಿಗ್ನೇಚರ್ ಮಾಡಿ ಯಾರನ್ನೂ ಯಾರು ನಾನೇನು ಒಳಗಡೆ ಹಾಕ್ಸಿಲ್ಲಲ್ಲ ಅಂದ ತಕ್ಷಣ ಯಾಕೆ ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡವೀಗ ಮಾತಾಡಬೇಕು? ನೋಡ್ರಿ, ಚರ್ಚೆ ಮಾಡೋದಾದ್ರೆ ನಾನು ಬೇಕಾದಷ್ಟು ಮಾಡ್ಬೋದು, ಇದು ಚುನಾವಣೆಗೆ ಸೀಮಿತ ಆಗಿಡ್ಬೇಕು. ನಾನು ಅದಕ್ಕೆ ನಾನು ಹೇಳಿದ್ನಲ್ಲ, ಈ ಸೋಷಿಯಲ್ ಮೀಡಿಯಾ ಇವನ್ನೆಲ್ಲ ಹೇಳ್ತೀನಲ್ಲ ಕಸದ ಬುಟ್ಟಿಗೆ ಹಾಕಿ. ನಾನದು ಹೇಳಲ್ಲ ಅಷ್ಟೇ, ಈಗ ಅದೇ ಸೋಷಿಯಲ್ ಮೀಡಿಯಾದವರು ಒಂದು ಹಿಂಗೆ ಯಾವನ ತಲೆ ಹಂಟೆ ಬರದ ಅಂದ ತಕ್ಷಣ ಪೇಯ್ಡ್ ಸೋಷಿಯಲ್ ಮೀಡಿಯಾ ಫ್ರಮ್ BJP ಇದೇ ಕೆಲಸ ಮಾಡ್ತಾರೆ. ಕೆಟ್ಟದಾಗಿ ತಂದೆ ತಾಯಿಯವ್ರ ಹೆಸರಲ್ಲಿ ತಗೊಂಡು ಮಾಡಿರ್ತಕ್ಕಂಥ ನಾನು ಬೇಕಾದಷ್ಟು ಕೊಡ್ಬೋದು. ನಾನು ಹೇಳಿದ್ದಲ್ಲ, ಈ ಸ್ಪಾನ್ಸರ್ಡ್ ಮೀಡಿಯಾದಕ್ಕೂ ಜೆನ್ಯೂನ್ ಮೀಡಿಯಾದಕ್ಕೂ ಭಾಳ ಬದಲಾವಣೆ ಇರ್ತದೆ. ನನ್ನ ಮೊಬೈಲಲ್ಲಿ ಬೆಳಗ್ಗೆ ದಿನ ಬೆಳಗ್ಗೆ ಕಳಿಸ್ತಾರೆ. ಇವತ್ತು ನಮ್ಮ ಮನೆ ಯಾಕೆ ಹಾಲು ಬಗ್ಗೆ ಮಾತಾಡಿ, ಈ ಬರೀ ಹುಳಿ ಬಗ್ಗೆ ಯಾಕೆ ಮಾತಾಡ್ತೀರಿ?
ಅಲ್ಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಿವಮೊಗ್ಗ ಜಿಲ್ಲೆಗೆ ಅವ್ರ ಕೊಡುಗೆ ಏನು ಅಂದಾಗ ನೀವು ಅದೇ ತರ ಉತ್ತರ ಕೊಡ್ಬೇಕಾಗತ್ತೆ ಸರ್. ಅದು ಪ್ರಶ್ನೆ ಕಸದ ಬುಟ್ಟಿಗೆ ಹಾಕಕ್ ಬರಲ್ಲ ಅದನ್ನ. ಅಲ್ಲ ಒಂದ್ ನಿಮಿಷ, ಕೊಡುಗೆ ಏನು ಅಂತ ಹೇಳಿದ್ರೆ ರಾಘವೇಂದ್ರ ಅವ್ರದ್ದು ಏನಿತ್ರಿ ಮುಖ್ಯಮಂತ್ರಿಗಳ ಮಗ ಅಲ್ಲದಲ್ದೆ ಏನಿತ್ತು? ನೀವೇನಾದ್ರು ಈ ಪ್ರಶ್ನೆ ಕೇಳಿದ್ರ? ಈ ದೇಶದೊಳಗೆ ಯಾರು ಎಲ್ಲಿ ಬೇಕಾದ್ರೆ ನಿಲ್ಬಹುದು. ಪಕ್ಷ ತೀರ್ಮಾನ ಮಾಡಿದ ಮೇಲೆ ನಿಲ್ತಕ್ಕಂಥ ಜವಾಬ್ದಾರಿ ಒಬ್ಬ ಕಾರ್ಯಕರ್ತರಾಗಿ ಅವ್ರು ಮಾಡ್ತಾರೆ. ಅದನ್ನು ಹೋಗ್ಬಿಟ್ಟು ನೀವು ಇಲ್ಲ ಎಷ್ಟು ಸತಿ ಬಂದಿದ್ರೆ ಏನು ಎಷ್ಟು ಸತಿ ಬಂದ್ರೆ ಅಂತ ಏನು ಇವ್ರು ಲೆಕ್ಕ ಇಟ್ಕೊಂಡು ಬಂದಿದ್ರಂತ ಮುಂಚೆ? ನಿರ್ಮಲಾ ಸೀತಾರಾಮ್ ಎಷ್ಟು ಸತಿ ಬಂದ್ರಿ? ವೆಂಕಯ್ಯ ನಾಯ್ಡು ಅವರು ಕೂಡ ಆ ಸತಿ ಸಂದರ್ಭದಲ್ಲಿ ಇವಾಗ ಇಲ್ಲ. ಎಷ್ಟು ಇನ್ನೂ ಎಷ್ಟು ಜನರದ್ದು ಕೊಡ್ಬೇಕು ನಿಮಗೆ? ನಾ ಹೇಳ್ತಾರಲ್ಲ ಈ ಥರ ಲೆಕ್ಕ ಎಲ್ಲ ತಗೊಳಕ್ ಹೋಗ್ಬೇಡಿ. ಅದು ರಾಜಕಾರಣದೊಳಗೆ ಒಂದು ಪಕ್ಷ ಒಂದು ತೀರ್ಮಾನ ಮಾಡಿದಾಗ ಒಂದು ಪಕ್ಷದೊಳಗೆ ನಾವು ಬರ್ತೀವಿ. ನಾನು ಹಂಗೆ ಮಿನಿಸ್ಟರ್ ಅಂದ ತಕ್ಷಣ ಭಾಳ ದೊಡ್ಡ ಮನುಷ್ಯ ಆಗೋದಿಲ್ಲ, ನಾನು ಒಬ್ಬ ಕಾರ್ಯಕರ್ತನ ಥರನೇ ನಾ ಮಾಡಬೇಕಾಗ್ತದೆ. ಮಧು ಬಂಗಾರಪ್ಪಂಗೆ ಏನು ಯೋಗ್ಯತೆ ಇದೆ ಮಿನಿಸ್ಟರ್ ಆಗೋಕ್ಕೆ? ಎರಡನೇ ಸತಿ ನಾನು ಎಮ್ ಎಲ್ ಎ ಆದವನು, ಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇದ್ದೀನಿ, ಕೊಟ್ಟ ಮೇಲೆ ತಾನೇ ಕೆಲಸ ಮಾಡೋದು. ಎರಡನೇ ಸತಿ ಆಗಲ್ಲ ಅಂತ ಹೇಳಿ ಮೂಲೆಯಲ್ಲಿ ಕೂರ್ಸೋಕ್ಕಾಗತ್ತಾ?